ಇತ್ತೀಚೆಗಂತೂ ಬೆಳ್ಳಿತೆರೆಗಿಂತ ಕಿರುತೆರೆ ಕಲಾವಿದರಿಗೆ ಅಭಿಮಾನಿಗಳು ಜಾಸ್ತಿ ಎಂದರೆ ತಪ್ಪಾಗಲ್ಲ ಇನ್ನು ಕಲಾವಿದರು ಮೊದಮೊದಲು ಫೇಮಸ್ ಆಗುವವರೆಗೂ ಧಾರಾವಾಹಿಗಳಲ್ಲಿ ನಟಿಸುತ್ತಾರೆ ನಂತರ ಅವಕಾಶ ಸಿಕ್ಕಿದ್ದೇ ತಡ ಸಿನಿಮಾ ಕಡೆ ಹೋಗುತ್ತಾರೆ ಅಥವಾ ಹೀರೋಯಿನ್ಗಳು ಮದುವೆ ಮಾಡಿಕೊಂಡು ಸೆಟಲ್ ಆಗಿ ಬಿಡ್ತಾರೆ ಈಗ ಇದೇ ರೀತಿಯಾಗಿದ್ದು ಖ್ಯಾತ ವಾಹಿನಿಯ ಟಾಪ್ ನಟಿ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಇತ್ತೀಚೆಗಷ್ಟೇ ಈ ಧಾರಾವಾಹಿ ಆರಂಭವಾಗಿತ್ತು ಅಷ್ಟರಲ್ಲೇ ಈ ನಟಿ ಧಾರಾವಾಹಿಯಲ್ಲಿ ನಟಿಸಲು ಬಿಟ್ಟಿದ್ದಾರೆ ಹಾಗಾದರೆ ಆ ನಟಿ ಯಾರು ಯಾವ ಧಾರಾವಾಹಿ ಮತ್ತು ಧಾರಾವಾಹಿ ಬಿಡಲು ಕಾರಣವಾದರೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಕನ್ನಡ ಧಾರಾವಾಹಿಗಳು ಇಷ್ಟ ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ರಕ್ತ ಕಾಳರಾತ್ರಿ ದೇವಿ ಜ್ಯೋತಿಷ್ಯರು ಕಾಳಿಪ್ರಸಾದ್ ಗುರೂಜಿ ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಮಾಟ ಮಂತ್ರ ತಡೆ ಶತ್ರುನಾಶ ಸಂಸಾರ ಸಮಸ್ಯೆ ಆರೋಗ್ಯ ಸಮಸ್ಯೆ ಮತ್ತೆ ಕೆಲವು ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಈಗಲೇ ಈ ನಂಬರ್ಗೆ ಕರೆ ಮಾಡಿ ಉದಯ ವಾಹಿನಿಯಲ್ಲಿ ಕಾವ್ಯಾಂಜಲಿ ಧಾರಾವಾಹಿ ಪ್ರಸಾರವಾಗುತ್ತಿದೆ ಈ ಧಾರಾವಾಹಿಯಲ್ಲಿ ಬಹುಮುಖ್ಯವಾಗಿ ಎರಡು ಜೋಡಿಗಳಿವೆ ದರ್ಶಕ್ ಗೌಡ ಪವನ್ ರವೀಂದ್ರ ವಿದ್ಯಾಶ್ರೀ ಜಯರಾಮ್ ಸುಷ್ಮಿತಾ ಭಟ್ ನಟಿಸುತ್ತಿದ್ದಾರೆ ಆದರೆ ಧಾರಾವಾಹಿಯಿಂದ ಇದೀಗ ಸುಷ್ಮಿತಾ ಭಟ್ ಹೊರಗೆ ಬಂದಿದ್ದಾರಂತೆ ಕಾವ್ಯಾಂಜಲಿ ಧಾರಾವಾಹಿಯಲ್ಲಿ ಸುಷ್ಮಿತಾ ಜಾಗಕ್ಕೆ ದೀಪಾ ಹಿರೇಮಠ ಆಗಮಿಸಿದ್ದಾರೆ ಸೋಮವಾರದಿಂದ ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಧಾರಾವಾಹಿ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತೆ ಪ್ರೇಮಿಗಳ ದಿನದ ಪ್ರಯುಕ್ತ ದೀಪಾ ಪಾತ್ರಧಾರಿ ನಟನೆ ರಿವೀಲ್ ಆಗಲಿದೆ ಕೆಲ ಸನ್ನಿವೇಶದಿಂದಾಗಿ ಈ ಧಾರಾವಾಹಿಯಲ್ಲೂ ಕೂಡ ಬಹುಮುಖ್ಯವಾದ ಬದಲಾವಣೆಯಾಗಲಿದೆಯಂತೆ ಇನ್ನು ಬ್ರಹ್ಮಾಸ್ತ್ರ ಧಾರಾವಾಹಿ ನಟಿ ದೀಪಾ ಹಿರೇಮಠ ಅವರು ಅಂಜಲಿ ಪಾತ್ರ ನಿರ್ವಹಿಸಲಿದ್ದಾರೆ ಹೊಸ ಧಾರಾವಾಹಿಯಲ್ಲಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಸುಷ್ಮಿತಾ ಭಟ್ ಈ ಸೀರಿಯಲ್ ಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಕನ್ನಡದಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂದು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ